ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದೇ ಮತ್ತೆ ವಾಪಸ್ ಆಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋಧವರ್ ಸರ್ ಇದ್ದಾರೆ. ಅವ್ರ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಂಡು ನಂತರ ವಿಷಯವನ್ನು ತಿಳ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇದೀಗ ಬೆಳಗಾವಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಬೆಳಗಾವಿಯ ಹಲವಾರು ಭಾಗಗಳಲ್ಲಿ ಸಂಕೇಶ್ವರ, ಗೋಕಾಕ, ಹುಕ್ಕೇರಿ ಜೊತೆಗೆ ಮೂಡಲ್ಕಿ, ಹೀಗೆ ಈ ಎಲ್ಲ ಪ್ರಮುಖ ತಾಲೂಕುಗಳ ಅಥವಾ ನಗರಗಳ ಏನು ನದಿ ಅಂಚಿನಲ್ಲಿರುವಂತಹ ನಗರಗಳೇನಿದಾವೆ, ಈ ಗ್ರಾಮಗಳಲ್ಲಿ, ಈ ನಗರದ ಗ್ರಾಮಗಳಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಪರಿಸ್ಥಿತಿ ಉಂಟಾಗಿರುತ್ತೆ. ಅಕ್ಷರಶಃ ಜನ ಊರುಗಳನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ತಾವಿರುವಂತಹ ಏರಿಯಾಗಳನ್ನ ತೊರೆದಿರ್ತಾರೆ, ಮನೆಗಳನ್ನ ತೊರೆದಿರ್ತಾರೆ. ಹೀಗಿರ್ಬೇಕಾದ್ರೂ ಅಲ್ಲಿ ಇದುವರೆಗೂ ಕೂಡ ಯಾವುದೇ ಶಾಶ್ವತ ಪರಿಹಾರಕ್ಕಾಗಿ ಸ್ಥಳೀಯರ ಜನಪ್ರತಿನಿಧಿಗಳಾಗಿರಬಹುದು, ತಹಸೀಲ್ದಾರರಾಗಿರಬಹುದು, ಅದನ್ನು ರಿಪೋರ್ಟ್ ಕೊಡುವಂಥವ್ರು ಅಥವಾ ಅಲ್ಲಿನ ಅಧಿಕಾರಿಗಳಾಗಿರಬಹುದು, ಯಾರೊಬ್ಬರು ಕೂಡ ಲೆಕ್ಕ ಹಾಕ್ತಾ ಇಲ್ಲ. ಪ್ರವಾಹ ಬಂದಾಗ ಮಾತ್ರ ಓಡಾಡ್ತಾರೆ, ಏನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಥರ ದೊಡ್ಡದಾಗಿ ಹೋಗಿ ಪೋಸ್ ಕೊಡ್ತಾರೆ. ಬಟ್ ಆ ವಿಚಾರ ಅಲ್ಲಿಗೆ ಮುಗ್ದು ಹೋಗುತ್ತೆ, ಅದು ಮುಂದುವರೆಯೋದಿಲ್ಲ. ಅಥವಾ ಇದಕ್ಕೆ ಶಾಶ್ವತ ಪರಿಹಾರ ಏನು, ಈ ಜನರ ನೋವಿಗೆ ಸ್ಪಂದಿಸೋದು ಹೇಗೆ ಅನ್ನೋದನ್ನು ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಏನನ್ಸುತ್ತೆ ಸರ್ ನಿಮಗೆ ಈ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ? ನಿಜವಾಗಿಯೂ ಜನಪ್ರತಿನಿಧಿಗಳು ಜೊತೆಗೆ ಆಯಾ ತಾಲೂಕುಗಳ ತಹಸೀಲ್ದಾರರು, ಅವ್ರ ಕೈಗೆಡಿನ ಅಧಿಕಾರಿಗಳು, ಇವರೆಲ್ಲರೂ ಮಾಡಬೇಕಾದ ಕೆಲಸ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇದು ಮ್ಯಾಲ ಮೇಲೆ ಬರ್ತಾನೆ ಇದೆ. 2019 ಬಂತು, ಅದಕ್ಕೆ ಪೂರ್ವದಲ್ಲಿ ಬಂದದ, 2008 ಬಂದದ, ಅದಕ್ಕೆ ಪೂರ್ವ ಹಿಂಗೆ ಬರ್ತಾ ಇರ್ತದ. ಇದಕ್ಕೆ ಕಾರಣ ಹುಡುಕ್ಬೇಕಾದವ್ರು ಯಾರು? ಜನಸಾಮಾನ್ಯರಿಗೆ ಅಂತ ಆ ಸಂಕಟ ಬಂದಾಗ ವೆಂಕಟರಮಣ ಅಂದಂಗ, ಆ ಸಂದರ್ಭದಲ್ಲಿ ನೀರು ಬಂದಾಗ ಮನೆಯಾಗ ಎಲ್ಲರೂ ಬೇಕು ಅಂತ ಅಡ್ಡಾಡ್ತಿರ್ತಾರೆ. ಬಾಂಡಿ ತೆಗೆದಿಡೋದು, ಮಾಡೋದು, ಟ್ರಂಕ್ ಎತ್ತಿ ಹೋಗಿದ್ದು, ಇದೇನು ಬಂತಪ್ಪ, ಇಲ್ಲಿ ಜನ ನಮ್ಮನ್ನು ಉಳಿಸ್ಕೊಡ್ತಾರೆ, ಸರ್ಕಾರ ನಮ್ಮ ಸಹಾಯ ಮಾಡಿಲ್ಲ, ಬಂದು ಹೋದ್ಮೇಲೆ ಅದೊಂದು ವರ್ಕ್ ಮತ್ತೆ ಬೇರೆ, ತಹಸೀಲ್ದಾರ ಬೈದು, ರಾಜಕಾರಣಿ ಬೈದು, ಎಲ್ಲರೂ ಮಾಡ್ತಾರೆ. ಆದ್ರೆ ಅದು ಮುಗಿದ ತಕ್ಷಣ ಸ್ವಲ್ಪ ಏನೋ ಸಿಕ್ತು ಅಂದರೆ ಮೌನ ಆಗಿಬಿಡ್ತಾರೆ. ಇದು ಒಂದು ಜನಸಾಮಾನ್ಯರ ಟೆಂಡೆನ್ಸಿ, ಅದು ಮನೋವೃತ್ತಿ. ಆದರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಬೇಕಾಗಿದೆ ಯಾರು? ಹಂಗಾದ್ರೆ ಪ್ರತಿಯೊಂದು ಮೊದಲನೇದಾಗಿ ಜನಪ್ರತಿನಿಧಿ. ಯಾಕಂದ್ರೆ ಜನರಿಂದ ಯಾಕೆ ಆಗಿರ್ತಾರೋ, ಅವ್ರಿಗೆ ಜನರ ಸಂಕಟಗಳನ್ನ ತಿಳ್ಕೊಳ್ಳೋದು ಮೊದಲನೇ ಆದ್ಯತೆ. ಯಾಕಂದ್ರೆ ಅವ್ರು ಮಾಡ್ಬೇಕಂತ ಕೆಲಸ. ಇನ್ನು ಎರಡನೇದ್ದೆ ಅಂದ್ರೆ ನಮ್ಮ ಅಧಿಕಾರಶಾಹಿ ವರ್ಗದವ್ರು ಹೆಂಗಿದ್ದಾರಪ್ಪ ಅಂತಂದ್ರೆ, ಅವ್ರು ಗೂಳಿ ಬಿದ್ದಾಗ್ರಿ ಮುಂದೆ ಮೇವು ಬಂದ್ರೆ ತಿಳಿದು ಗಪ್ಪ ಮಕ್ಕೊಂಬಿಡೋದು, ನೀವು ಬೆನ್ನತ್ಬೇಕು ಅವ್ರಿಗೆ ಅಂದಾಗ ಮಾಡ್ತಾರೆ ಕೆಲಸ. ಇಲ್ಲಾಂದ್ರೆ ಒಂದು ಸಣ್ಣ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗಿದೆ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ನೀವು ಕಡಿಮೆ ಅಂದರು ನಡುಗೆ ಇರುತ್ತೆ ಅಂದರು, ತತ್ಕಾಲ ಆ ಕಾಲ ಈ ಕಾಲ ಎಲ್ಲ ಹೋಗಿಬಿಡ್ತು, ಸಕಾಲ ಆಯ್ತು, ಮೂರು ಕಾಲ ಆಗೋಗ್ಬಿಡ್ತದೆ, ಅದು ಎಲ್ಲಿ ತಿಳಿದು ಸಹಿತ ಗೊತ್ತಾಗದ ಪರಿಸ್ಥಿತಿ ಐತಿವ ಅಂತ ಈಗೂ ಮಾತಾಡ್ತಾರೆ. ಅಂದ್ರೆ ಈಗ ಕೊಡ್ತೀವಿ ನಾವು ಅಂತೇಳಿ ಯಾರಾದರೂ ಹೋಗಿ ಜಬರಿಸಿ ಕೇಳಿದ್ರೆ ಏನೇನು ಉತ್ತರ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಆ್ಯಕ್ಚುಲಿ ಪಾಪ ಬಡವ ಅಜ್ಞಾನಿ ಪಾಪ ಅವ್ರಿಗೇನು ಬೇಕಾಗಿರ್ತದೆ, ಒಂದು ಇವತ್ತು ಆಧಾರ್ ಕಾರ್ಡ್ ಮಾಡಬೇಕಾಗಿರ್ತದೆ, ಮತ್ತೊಂದು ಬೇಕಾಗ್ತದೆ ಅಂತ ಯಾವಾಗಾದ್ರೂ ಸಹಿತ ಒಂದು 15-20 ದಿವಸ 2 ದಿವಸ ಮಿನಿಮಮ್ ಒಂದು 10 ದಿವಸ ನೆಕ್ಕಿ ಅಡ್ಡಾಡೋದು, ಚಪ್ಪರ್ ಹೊರಕೊಡೋದು, ಮತ್ತು ನಡಕ ಏಜೆಂಟ್ಸ್ ಇದ್ದೇ ಇರ್ತಾರೆ ಎಲ್ಲ ಕಡೆ. ಈಗೇನು ನಡಕೊಂಡು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ದೆಲ್ಲಿಗೀತಿ ಮಾಡೋರು ಇದ್ರು, ಅವರು 1 ಗ್ರಾಮ 1 ಏನೋ ಮಾಡಿದರು, ಅವೆಲ್ಲದವು ಅಲ್ಲದವು, ದುಡ್ಡು ಹೊರ್ಕೊಳ್ಳೋರು ನಿಂತಿಲ್ಲ, ಅದಕ್ಕೆಲ್ಲ ಲೇಟ್ ಆಗೋದು ನಿಂತಿಲ್ಲ, ಹೆಂಗಿದ್ರು ಈಗ ಅದು ಪ್ರವಾಹ ಬಂದು ಹೋದ್ಮೇಲೆ ಆಗ ಓಡಾಡ್ತಾರೆ, ಸಾಹೇಬ್ 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 ಅಂತ ಇವರು ಬಂದ ತಕ್ಷಣ ಜನಪ್ರತಿನಿಧಿಗಳು ಬಂದ, ಏ ಓಡಾಡಿ ಇವ್ರಿಗೆ ಕೆಲಸ ಮಾಡೋದ್ರಪ್ಪ, ಇಂಥ ಆ್ಯಕ್ಟಿವ್ ಯಾರಿಲ್ಲ ಅಂತೇಳಿ ಅದು ಮುಗಿದೋಗ್ಬಿಡ್ತು ಅಂದ್ರೆ ಅವ್ರು ಮುರಿ ಹೋಗಿರ್ತಾರೆ. ಮತ್ತೆ ಬಂದಂಥ ಪರಿಹಾರ ಕೊಡೋದು ಸಹಿತ ಎಲ್ಲರಿಗೂ ಸಮಾನವಾಗಿ ಯಾರಿಗೆ ಆಗೈತಪ್ಪ ಅದು, ಅದೂ ಇಲ್ಲ. ಇನ್ನೂ ಅನೇಕ ರಿಪೋರ್ಟ್ ಕೊಡ್ತಾವ್ರಿ, ಅನೇಕ ಪಿ ಡಿ ಒಗಳು ಮತ್ತು ಇನ್ನುಳಿದವರು ಈ ಪ್ರವಾಹದ ಮೊನ್ನೆ ಏನು 2019 ಆಯ್ತಲ್ಲ ಅದು ದುಡ್ಡು ತಿಂದ ಸಾಕಷ್ಟು ಇದ್ದಾರೆ ಅಂತ ಮಾಡ್ತದೆ. ಇವನ್ನ ಆ ಸಂದರ್ಭದಲ್ಲಿ ಕೆಲವು ತಹಸೀಲ್ದಾರ್ ಹೊಡೆದಾರ ಮಾಡಿದ ಆರೋಪ ಮಾಡ್ತಾರೆ ಜನ, ಅದು ಸುಳ್ಳಿರ್ಬೋದು ಖರೆ ಇರ್ಬೋದು. ಆಮದ್ ಬೇರೆ ನಾ ಹೇಳೋದೇನಂದ್ರೆ ಪರಿಹಾರವನ್ನು ಕೊಡಿಸೋದು ಅಥವಾ ಇದು ಮಾಡೋದು ಆಯಿತು, ಮಾಡಿರಿ ಸರ್ಕಾರಕ್ಕೆ ನೀವು ತಿಳಿಸ್ಬೇಕಾದ ಕೆಲಸ. ಆದರೆ ಅದು ಮುಗಿದಂತೂ ನಿಮ್ಮ ಕೆಲಸ ಅದಲ್ಲ. ಇನ್ನೂ ಈಗ ನೋಡ್ರಿ 2019 ಪಾಪ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತ ಅವ್ರು ಪಾಪ ಪ್ರತಿಯೊಬ್ಬರು ಹೇಳ್ತಾ ಇದ್ದ. ಆ ರೈತರಿಗೆ ಪರಿಹಾರ ಕೊಡಿಸೋ ಜೊತೆಗೆ ಇಂಥ ಘಟನೆ ಮತ್ತಾಗಬಾರದಪ್ಪ, ಇದನ್ನು ಮೊದಲು ವಿಚಾರ ಮಾಡಬೇಕಾಗಿದ್ದು ಶಾಸಕರು ಮೊದಲು ವಿಚಾರ ಮಾಡಬೇಕು, ಜನಪ್ರತಿನಿಧಿ ಮಾಡಬೇಕು, ಅದನ್ನು ಅವ್ರು ಹೇಳಬೇಕು. ಅವ್ರು ಮಾಡಂತಲ್ಲ, ಅವ್ರು ನೆನಪಿಸ್ತಾ ಇರಬೇಕು. ಅವರು ಶಾಸಕರು ಇದ್ದಂಥವ್ರು ಅಥವಾ ಜನಪ್ರತಿನಿಧಿ ಇರ್ತಾರೆ, ಏನು ಮಾಡಿದ್ರಪ್ಪ ನೀವು ಇದಕ್ಕೆ ಏನು ಹುಡುಕಿದ್ರಿ, ನಿಮ್ಮ ಕೆಲವು ಕೇಳಿದ ತಕ್ಷಣ ಏನಂತಾರು, ಯಾರ್ಯಾರು ಏನು ಉತ್ತರ ಕೊಡ್ತಿರ್ತಾರೆ, ಇಲ್ಲಿ ಜಾಗ ಇರಲಿ ಕೋಕಾಗೆ ಹೇಳಿದಾಗ, ಮತ್ತೊಂದು ಬೇರೆಯಾಗಿ ಜಾಗ ಇರಲಿ ಗೌರ್ಮೆಂಟ್ ಜಾಗ ಇರಲಿ ಆ ಜಾಗ ಇರಲಿ ಗೌರ್ಮೆಂಟ್ ಜಾಗ ಇದ್ರೆ ಇಲ್ಲಂದ್ರೆ ಕೊಂಡು ತಗೊಳ್ಳೋಂಥದ್ರೆ ಮಾಡಬೇಕು, ಏಕೀಗೆ ಮಾಡಬೇಕು, ಗುಡ್ಡುಗಳು ಸುತ್ತಮುತ್ತಿದ್ದಾವೆ ಏನಾದರೂ ಮಾಡಿಸ್ಬೇಕು ಅಂದ್ರೆ ನೀರು ಬರೋದಂಗೆ ಒಂದು ಶಾಸ್ವತ ಪರಿಹಾರ ಹುಡುಕ್ಬೇಕಾಗಿದೆ ಅವ್ರ ಕೆಲಸ. ಅದು ಸರ್ಕಾರಕ್ಕೆ ತಿಳಿಸ್ಬೇಕು. ಸರ್ಕಾರ ತಿಳಿಸೋರು ಯಾರಪ್ಪ, ರೆಡಿ ಮಾಡೋರು ಯಾರು, ಅಧಿಕಾರ ಸಾಹೇಬರ್ಗದವ್ರು ಖಾರಂಗದವ್ರು, ಅವ್ರು ಆ ಕೆಲಸ ಮಾಡ ಶಾಸಕರಿಗೆ ಇಲ್ರಿ ಇಷ್ಟು ಮಾಡಿಸಲಾಗ್ತದೆ ಅಂತ ಕೊಡಬೇಕಾಯ್ತು. ಕರ್ಮ ಧರ್ಮ ಕೊಟ್ಟಬೇಕು, ಅವ್ರು ಮಾಡಲಿಲ್ಲ ಅಂದ್ರೆ ಆ ಖಾರಂಗದವರು